ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೃಹ ಸಚಿವರಾದ ಬೊಮ್ಮಾಯಿಯವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಈ ವಿಡಿಯೋ ಹೆಂಗ್ ಮಾಡಿದ್ರು ಏನು ಎತ್ತ ಅಂತ ನನಗೇನು ಗೊತ್ತಿಲ್ಲ. ಆಲ್ರೆಡಿ ನನ್ನ ಮಾನ ಮರ್ಯಾದೆ ಊರು ತುಂಬಾ ಹರಾಜ್ ಆಗ್ಬಿಟ್ಟಿದೆ. ನನ್ನ ಮನೆ ಹತ್ರ ಬಂದ್ಬಿಟ್ಟು ಜನಗಳೆಲ್ಲ ಕೇಳ್ಕೊಂಡು ಹೋಗ್ತಾ ಇದಾರೆ. ನಮ್ಮ ಅಪ್ಪ ಅಮ್ಮ 2 ಸಲಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದಾರೆ, ನಾನು 3-4 ಸಲಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದೀನಿ. ನಮ್ಗೆ ಹಿಂದೆ ಯಾರು ಇಲ್ಲ, ಪೊಲಿಟಿಕಲ್ ಸಪೋರ್ಟ್ ಅದು ಇದು ಏನೂ ಇಲ್ಲ. ರಮೇಶ್ ಜಾರಕಿಹೊಳಿ ಅವರೇ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು ಅದೆಲ್ಲ ಮಾಡಿ ಇವಾಗ ವಿಡಿಯೋನು ಈಚೆ ಬಿಡ್ತಾ ಇದಾರೆ. ಇದೆಲ್ಲ ಹೆಂಗಾಯ್ತು ಏನು ಅಂತಾನು ನನಗೆ ಗೊತ್ತಿಲ್ಲ. ನನಗೆ ಯಾವುದೇ ತರನಾದಂತದ್ದು ರಕ್ಷಣೆ ಇಲ್ಲ. ನಿಮ್ಮೆಲ್ರಿಗೂ ಇಷ್ಟೇ ಕೇಳ್ಕೊಳ್ಳೋದು, ನನ್ಗೆ ರಕ್ಷಣೆ ಕೊಡಿ ಅಂತ. ಗೃಹ ಸಚಿವರಾದ ಬೊಮ್ಮಾಯಿಯವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಈ ವಿಡಿಯೋ ಹೆಂಗ್ ಮಾಡಿದ್ರು ಏನು ಎತ್ತ ಅಂತ ನನಗೇನು ಗೊತ್ತಿಲ್ಲ. ಆಲ್ರೆಡಿ ನನ್ನ ಮಾನ ಮರ್ಯಾದೆ ಊರು ತುಂಬಾ ಹರಾಜ್ ಆಗ್ಬಿಟ್ಟಿದೆ. ನನ್ನ ಮನೆ ಹತ್ರ ಬಂದ್ಬಿಟ್ಟು ಜನಗಳೆಲ್ಲ ಕೇಳ್ಕೊಂಡು ಹೋಗ್ತಾ ಇದಾರೆ. ನಮ್ಮ ಅಪ್ಪ ಅಮ್ಮ 2 ಸಲಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದಾರೆ, ನಾನು 3-4 ಸಲಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದೀನಿ. ನಮ್ಗೆ ಹಿಂದೆ ಯಾರು ಇಲ್ಲ, ಪೊಲಿಟಿಕಲ್ ಸಪೋರ್ಟ್ ಅದು ಇದು ಏನೂ ಇಲ್ಲ. ರಮೇಶ್ ಜಾರಕಿಹೊಳಿ ಅವರೇ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು ಅದೆಲ್ಲ ಮಾಡಿ ಇವಾಗ ವಿಡಿಯೋನು ಈಚೆ ಬಿಡ್ತಾ ಇದಾರೆ. ಇದೆಲ್ಲ ಹೆಂಗಾಯ್ತು ಏನು ಅಂತಾನು ನನಗೆ ಗೊತ್ತಿಲ್ಲ. ನನಗೆ ಯಾವುದೇ ತರನಾದಂತದ್ದು ರಕ್ಷಣೆ ಇಲ್ಲ. ನಿಮ್ಮೆಲ್ರಿಗೂ ಇಷ್ಟೇ ಕೇಳ್ಕೊಳ್ಳೋದು, ನನ್ನ ರಕ್ಷಣೆ ಕೊಡಿ ಅಂತ.